ನಮಸ್ಕಾರ ಶ್ರೀರಂಗಪಟ್ಟಣ. ಚಳಿ ಅಂತ ಜೋಸ್ ಕಮ್ಮಿ ಆಗೈತೇನ್ರು ಇಲ್ಲ ಅಲ್ವಾ? ಕೂಗಿ ಮತ್ತೊಂದ್ಸಲ ಕ್ರಾಂತಿ ಅಂತ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸುಮಲ ತಮ್ಮ ಇದ್ದಾರೆ, ಅಮ್ಮ ನಮಸ್ತೆ, ರಾಕ್ಷ ವೆಂಕಟೇಶ್ವರ್ ನಮಸ್ತೆ, ಹಾಗೆ ನಮ್ಮ ನಾರಾಯಣಗೌಡರು ಸೇರಿದ್ದಾರೆ, ಡಿ ಸಿ ಪಾಟೀಲ್ ಸೇರಿದ್ದಾರೆ, ಎಲ್ರಿಗೂ ನಮಸ್ತೆ. ವೇದಿಕೆ ಮೇಲಿರೋ ಎಲ್ಲ ಕರಾವಿದರುಗಳಿಗೂ ಕೂಡ ನಮಸ್ತೆ. ಶ್ರೀರಂಗಪಟ್ಟಣ ಅವಾಗವಾಗ ಕೂಗ್ತಿರ್ಬೇಕು, ನಿಮ್ಮನ್ನು ಎಚ್ಚರ ಮಾಡ್ತಿರ್ಬೇಕು. ಬಡ್ಕತ್ತವ್ರೆ ಎಲ್ಲಿ ಬಿದ್ದೋಯ್ತದೆ ಕರ್ರೆ ಬೇಡ ಅಂತ ಅಲ್ಲೇ ನಿಂತಿದ್ದೀರಿ ನೀವು. ಆಯ್ತು, ಅವಾಗಿಂದ ಬಾವುಟ ಬೀಸ್ತಿದ್ರಿ, ಯಾವುದೋ ಕೈಲಿರೋದೊಂದ್ಸಲ ಬೀಸಿ ಬಿಡಿ ಬಾವುಟ ಶಾಂತಿ. ಜನವರಿ 26ಕ್ಕೆ ಸೊ ಪ್ರತಿಯೊಬ್ರು ವೇದಿಕೆ ಮೇಲೆ ಬಂದಾಗ ನೀವೆಲ್ಲರೂ ಯಾರಿಗೆ ಕಾಯ್ತಿದ್ದೀರಿ ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಎಲ್ಲರೂ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಬಗ್ಗೆ, ನೀವೆಲ್ಲರೂ ಅಷ್ಟು ಪ್ರೀತಿ ಇದೆ ಅಂತಂದರೆ ಆ ಎರಡು ಲೈನು ನಿಜವಾಗ್ಲೂ ನಮ್ಮಂಥ ಈಗ ಬೆಳೀತಾ ಇರೋಂಥ ಕಲಾವಿದರುಗಳಿಗೆ. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯಗಳಿಗೆ ಮಾಡಿದ ಪ್ರಮಾಣ, ಕುಂತ ನೋಡು ಯಜಮಾನ. ಸೊ ನಮ್ಮಂಥ ಎಷ್ಟೋ ಕಲಾವಿದರುಗಳಿಗೆ ಬೆನ್ತಟ್ಟಿ ಮುಂದೆ ತಳ್ಳಿ ಹಿಂದೆ ನಮ್ಮ ಶಕ್ತಿಯಾಗಿ ನಿಂತಿರುವಂಥ ನಮ್ಮ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಡಿ ಬಾಸ್ ಅವರ ಸಿನಿಮಾ ಕ್ರಾಂತಿ 26ಕ್ಕೆ ಜನವರಿ ರಿಲೀಸ್ ಆಗ್ತಾ ಇದೆ. ಸೊ 15ನೇ ತಾರೀಕು ಸಂಕ್ರಾಂತಿ ಮಾಡಿಬಿಟ್ಟು ಎಳ್ಳು ಬೆಲ್ಲ ಇಟ್ಕೊಂಡೆ ಹೋಗ್ಬಿಡೋಣ ಪಿಕ್ಚರ್ ನೋಡೋಕ್ಕೆ, ಓಕೆನಾ? ಓಕೆ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಸಚ್ಚಿಯಣ್ಣ. ಸೊ ಸಚ್ಚಿಯಣ್ಣ ಅವರು ರಾಜಕೀಯ ಪ್ರವೇಶ ಆಗ್ತಾ ಇದೆ ಇವಾಗ. ಸೊ ಅದಕ್ಕಿಂತ ಮುಂಚೆನೆ ಹಲವಾರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಮಂಡ್ಯ ಜಿಲ್ಲೆಗೆ ಶ್ರೀರಂಗಪಟ್ಟಣಕ್ಕೆ ಒಂದು ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ಎಲ್ರಿಗೂ ಸಚಿವಣ್ಣಂಗೆ ಎಲ್ರಿಗೂ ಕೂಡ ಪ್ರೀತಿ ತುಂಬಿದ ಧನ್ಯವಾದಗಳು. ನಮಸ್ಕಾರ ಶ್ರೀರಂಗಪಟ್ಟಣ.